ಮಂಡ್ಯ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ನೂರಾರು ಕುಟುಂಬಗಳು ಸಿಲುಕಿ ನರಳುತ್ತಿವೆ. ಮಳವಳ್ಳಿಯಲ್ಲಿ ಮಹಿಳೆ ಸಾವಿನ ಬಳಿಕ ಸಾಲ ವಸೂಲಿಗೆ ಧಮಕಿ ಹಾಕಿರುವ ಮೊಂಡುತನ ಚಾಳಿಯನ್ನು ನಾಗಮಂಗಲದಲ್ಲೂ ಮುಂದುವರೆಸಿರುವ ಘಟನೆ ನಡೆದಿದೆ. ನಾಗಮಂಗಲ ತಾಲೂಕಿನ ಬಸವೇಶ್ವರ ನಗರದ ಮಹಿಳೆಯರಿಗೆ ನೇಣು ಹಾಕಿಕೊಂಡರೂ ಪರವಾಗಿಲ್ಲ, ನಮ್ಮ ಸಾಲದ ಕಂತು ಕಟ್ಟಿ ಎಂದು ಕಿರುಕುಳ ನೀಡುತ್ತಿದ್ದಾರೆಂದು ಗ್ರಾಮದ ಮಹಿಳೆಯರು ಆರೋಪಿಸಿದ್ದಾರೆ. ಎಲ್ಲ ನೀರು ತುಂಬಿಕೊಂಡ್ಬಿಟ್ಟೈತೆ, ನಮ್ಗಲ್ಲಿ ಕೂಲಿ ಮಾಡಿದ್ರೆ ನಮ್ಗೆ ಅಮೌಂಟ್ ಕೊಡೋದು, ಇವಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಹೆಂಗ ಸಹ ಹಂಗ ಕಟ್ಟೋದು? ನಮ್ಗೆ ಆ ಕೆಲ್ಸ ಬಿಟ್ರೆ ಯಾವ ಕೆಲ್ಸ ಗೊತ್ತಿಲ್ಲ. ಇವಾಗ ದುಡ್ಡಿಲ್ಲ, ನಾವು ನ್ಯಾಯ ಹಾಕಬೇಕಂದ್ರೆ ಇವಾಗ ಸಾಯಿರಮ್ಮ ಅಂತ ಕೇಳ್ತಾನೆ ಸರ್. ಗ್ರಾಮೀಣ ಕೂಟದವರು ಮುತ್ತುಟ್ಟವ್ರು ಬಂದಿದ್ರು, ಅವ್ರಿಗೆ ಸಂಘ ಇವಾಗ ನಮ್ಗೆ ಟೈಮ್ ಬೇಕು ಸರ್, ನಾವ್ ಇವಾಗ ಕಟ್ಟಕ್ ಆಗೋದಿಲ್ಲ ಅಂತ ಅಂದ. ಬಂಡೆಲೆಲ್ಲ ನೀರು ತುಂಬಿಕೊಂಡೈತೆ, ಸೈಜು ನಮ್ಗೆ ಬಂಡೆ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಇಲ್ಲಾಂದ್ರೆ ಇಲ್ಲ. ಅದೇ ಗೊತ್ತಿಲ್ಲ ಕಣಮ್ಮ, ನೀವು ಹೆಂಗಸ್ರುಗಳು ತಗೊಂಡಿರೋ, ನಾವು ಗಂಡಸರೆಲ್ಲ ನಾವು ಕೊಟ್ಟಿ ನಮ್ಗೆ ಕೊಟ್ಟಿರೋದು, ಹೆಂಗಸ್ರುಗಳು ನಿಮ್ಗೆ ಕೇಳ್ತೀವಿ ನಮ್ಗೆ ಕಟ್ಟಿ ಅಂತಂದ್ರು. ಸರ್, ಗಂಡಸ್ರುಗಳು ನಾಮಿನಿ ಕೊಡ್ದಂಗೆ ಇವ್ರು ಹೆಂಗೆ ಸಂಘ ಕೊಟ್ಟರು? ಅವ್ರು ನಾಮಿನಿ ಕೊಟ್ಟ ಮೇಲೆ ತಾನೆ ನಮ್ಗೆ ಸಂಘ ಕೊಡೋದು, ಅದು ಅದು ಆಯಿತು. ಆಮೇಲೆ ಇವರು ರತ್ನಮ್ಮರು ಅಂತ ಸರ್, ನಮ್ಗೆ ಇಲ್ಲ ಇವಾಗ ದುಡ್ಡು ಅಂತಂದ್ರೆ. ಅಮ್ಮ, ಅವ ಚೆನ್ನಾಗಿತ್ತ, ನಿಮಗೆ ನಗಾಡ್ಕೊಂಡು ಬಂದು ನಮ್ಮ ಹತ್ರ ಸಂಘ ದುಡ್ಡು ತಗೊಳಕ್ಕೆ, ನಾವು ಕೊಟ್ಟಿರೋದು ಕಟ್ಟುಬಿಟ್ಟು ಆ ಕಡೆ ಹೋಗಮ್ಮಂತೆ ಹೆಂಗಸ್ರುಗಳು ಮನೆಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅವರು. ಆಮೇಲೆ ಸರ್, ಇಲ್ಲ ಸರ್, ನಮ್ಮ ಹತ್ರ ಇಲ್ಲ, ಹೋಗಿ ಸಾಯ್ಬೇಕ, ಹೋಗಿ ನ್ಯಾನ ಹಾಕೊಂಡು ಸಾಯೋಗಮ್ಮ, ಸಾಯಿ ಮಣ್ಣ ಆಯ್ತದ ಸಂಘ ಸಂಘದವ್ರು ಸರ್. ಆಮೇಲೆ ತಿಂಗಳ ಸಂಘ, ಪ್ರಗತಿ ಸಂಘ, ಆಮೇಲೆ ಆಶೀರ್ವಾದ ಸಂಘ, ಪೆಟ್ರೋಲ್ ಬಂಕ್, ಆಮೇಲೆ ಇನ್ಯಾವುದು ಬಿ ಎಸ್ ಎಸ್, ಬಿ ಎಸ್ ಎಸ್, ಆಮೇಲೆ ಸೂರ್ಯೋದಯ, ನವಚೇತನ, ಅಷ್ಟು ಸಂಘ ನಮ್ಗೆ ಇವಾಗ ಒಂದು ಕಟ್ಟಕ್ ಆಗಲ್ಲ ಪಾಪ, ಯಾರು ಕಟ್ಟಕ್ ಆಗಲ್ಲ. ಆಮೇಲೆ ಬುಧವಾರ ಸಂಘ, ಬುಧವಾರ ಸಂಘ ಎಸ್ ಕೆ ಸಂಘ ಸರ್, ಅದೀಗ ಸದ್ಯಕ್ಕಂತೂ ಯಾರು ಕಟ್ಟಕ್ ಆಗಲ್ಲ ಸರ್. ಕಟ್ಟಿವಿ ನಾವು ಸುಮಾರು, ಇಲ್ಲ ಬಡ್ಡಿ ಡಬಲ್ ಬಡ್ಡಿ, ಇವಾಗ 50,000 ರೂಪಾಯಿ ಕೊಟ್ರೆ 47,000 ರೂಪಾಯಿ ಕೊಡ್ತಾರೆ, ಅದು 8,000 ರೂಪಾಯಿ ಇಟ್ಕೊಂಡು ತಿರ್ಗಾ ಮತ್ತೆ 50,000 ರೂಪಾಯಿ, 2 ವರ್ಷಕ್ಕೆ ಎಷ್ಟಾಯ್ತು ದುಡ್ಡು? ನಾವೆಲ್ಲ ಲೆಕ್ಕ ಹಾಕಿದೀವಿ, ಅವ್ರ ದುಡ್ಡು ನಾವು ಇಟ್ಕೊಂಡು ನಾವು ಬಡ್ಡಿ ಸಮೇತ ನಾವು ತೀರಿಸಿದೀವಿ, ಇನ್ನು ಇನ್ನ ಮೇಲೆ ನಾವು ಕಟ್ಟಕ್ ಆಗಲ್ಲ, 10 ರೂಪಾಯಿ ನಾವು ಕಟ್ಟಲ್ಲ ಸಂಘನ ಅರ್ಜಿ ಕೊಡ್ಬೇಕು. ಗ್ರಾಮಕ್ಕೆ 16 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡಿದ್ದಾರೆ, ಸದ್ಯಕ್ಕೆ ಕೈಯಲ್ಲಿ ಕೆಲಸ ಇಲ್ಲ, ಮುಂದೆ ಕಟ್ಟುತ್ತೇವೆ ಎಂದರೂ ಬಿಡುತ್ತಿಲ್ಲ ಎಂದು ಮಹಿಳೆಯರು ಹತಾಶೆಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಮಂಡ್ಯ ಜಿಲ್ಲಾಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ.